ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈತ್ರಿ ಬ್ಯೂಟಿ. ಮೈತ್ರಿ ಬ್ಯೂಟಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿಲ್ಲಿ ಇವತ್ತು ಬದನೆ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ನಾನಿಲ್ಲಿ ಬದನೆಯನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ನೀರಿನಲ್ಲಿ ಹಾಕಿಟ್ಕೊಂಡಿದ್ದೀನಿ. ಒಂದು 10 ನಿಮಿಷ ಹಾಕಿಟ್ಕೋಬೇಕು. ಇನ್ನಿದಕ್ಕೆ ಟೊಮೆಟೊ ತಗೋಬೇಕು. ನಾನಿಲ್ಲಿ 3 ಟೊಮೆಟೊದಷ್ಟು ಈ ರೀತಿಯಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಬೇಕಾಗುವಂತ ಇಂಗ್ರೀಡಿಯೆಂಟ್ಸ್ ನೋಡೋಣ. ಸಾಸಿವೆ, ಜೀರಿಗೆ, ಹುರ್ಕೊಂಡಂತ ಜೀರಿಗೆ, ಅರಿಶಿನ ಪೌಡರ್, ಕೊತ್ತಂಬರಿ ಪೌಡರ್, ಸ್ವಲ್ಪ ಬೇವಿನ ಎಲೆ ತಗೊಂಡಿದ್ದೀನಿ. ಆಮೇಲೆ ಖಾರದ ಮೆಣಸು, ಹುರ್ಕೊಂಡಂತ ಖಾರದ ಮೆಣಸು 3 ತಗೊಂಡಿದ್ದೀನಿ. ಸ್ವಲ್ಪ ಒಂದು ಸಣ್ಣ ಪೀಸ್ ಶುಂಠಿ ತಗೊಂಡಿದ್ದೀನಿ. ಆಮೇಲೆ 2 ಹಸಿಮೆಣಸಿನಕಾಯಿ, ಆಮೇಲೆ 2 ಈರುಳ್ಳಿಯನ್ನ ಚಿಕ್ಕದಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಮಸಾಲ ಹಾಕ್ತಿರೋದು ಮೀಟ್ ಮಸಾಲ ಹಾಕ್ತಿರೋದು. ಆಮೇಲೆ ಸಾಂಬಾರ್ ಪೌಡರ್ ಹಾಕೊಳ್ತಾ ಇದ್ದೇನೆ. ಇದು ಬೇಕಾದವ್ರಿಗೆ ಹಾಕೋಬಹುದು, ಇಲ್ಲ ಬೇಡದವ್ರಿಗೆ ಸ್ಕಿಪ್ ಮಾಡಬಹುದು, ನಿಮ್ಮ ಚಾಯ್ಸ್. ಇದು ಹಾಕೋಬೇಕು ಅಂತ ಏನಿಲ್ಲ, ನಾನಿಲ್ಲಿ ಹಾಕೊಳ್ತಿದ್ದೇನೆ ಅಷ್ಟೇ. ನಾನಿಲ್ಲಿ 3 ಕಪ್ಪಿನಷ್ಟು ತೆಂಗಿನ ತುರಿ ತಗೊಂಡಿರೋದು. ಹಾಗಾದ್ರೆ ನಮಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಾರಿ, ಇನ್ನೊಂದು ವಿಷಯ ಏನಂದ್ರೆ, ನಾನಿಲ್ಲಿ ಹುಳಿ ಅಂದ್ರೆ ಹುಣಸೆ ಹಣ್ಣನ್ನ 4 ಟೀಸ್ಪೂನ್ ನೀರಿಗೆ ಹಾಕಿಟ್ಕೊಂಡಿದ್ದೀನಿ. ಇದನ್ನೊಂದು 2 ನಿಮಿಷ ಹಾಕಿಟ್ಕೊಳ್ಳಿ. ಹಾಗಾದ್ರೆ ನೀವು ಯಾರಾದರೂ ಹೊಸಬ್ರು ನನ್ನ ವಿಡಿಯೋ ಕಾಣುವವರಾಗಿದ್ರೆ ಖಂಡಿತವಾಗ್ಲೂ ಮೈತ್ರಿ ಬ್ಯೂಟಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಹಾಗಾದ್ರೆ ನಿಮಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹೊಯ್ಕೊಳ್ತಾ ಇದ್ದೇನೆ. 5 ಸ್ಪೂನಿನಷ್ಟು ಕೊಬ್ಬರಿ ಎಣ್ಣೆ ಹೊಯ್ಕೊಳ್ತಾ ಇದ್ದೇನೆ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳೋಣ. ಕಾಲ್ ಟೀಸ್ಪೂನ್ ಸಾಸಿವೆ ಹಾಕೊಳ್ತಾ ಇದ್ದೇನೆ. ಸಾಸಿವೆ ಹೊಟ್ಟಿದೆ, ಇನ್ನು ಜೀರಿಗೆ ಹಾಕೊಳ್ಳೋಣ. 1/4 ಟೀಸ್ಪೂನ್ ಜೀರಿಗೆ ಹಾಕೊಳ್ತಾ ಇದ್ದೇನೆ. ಇನ್ನು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದಂತ ಈರುಳ್ಳಿ ಹಾಕೊಳ್ತಾ ಇದ್ದೇನೆ. ಇದು ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೋಬೇಕು. ತುಂಬಾ ಬ್ರೌನ್ ಕಲರ್ ಅಲ್ಲ, ಸಾಧಾರಣ ನಾರ್ಮಲ್ ಬ್ರೌನ್ ಕಲರ್ ಹೀಗೆ ಬರುವಾಗಲೇ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳಿಕ್ಕೆ, ಆ ಕಾರಣ ತುಂಬಾ ಬ್ರೌನ್ ಆಗುವವರೆಗೂ ಹುರ್ಕೋಬೇಡಿ. ಚಿಟಿಕೆಯಷ್ಟು ಉಪ್ಪು ಹಾಕೊಳ್ತಾ ಇದ್ದೇನೆ. ಉಪ್ಪು ಹಾಕೊಳ್ಳೋದು ನೀರುಳ್ಳಿ ಸ್ಮೂತ್ ಆಗ್ಲಿಕ್ಕೆ ತುಂಬಾ ಒಳ್ಳೆಯದು. ಅಂದ್ರೆ ನೀರುಳ್ಳಿ ಸ್ಮೂತ್ ಆದಷ್ಟು ನಮ್ಮ ರೆಸಿಪಿಗೆ ಟೇಸ್ಟ್ ಕೂಡ ಜಾಸ್ತಿ ಆಗಿರುತ್ತೆ. ಇನ್ನಿದಕ್ಕೆ 1/4 ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್ ಹಾಕೊಳ್ತಾ ಇದ್ದೇನೆ. ಅರ್ಧ ಸ್ಪೂನಿನಷ್ಟು ಕೊತ್ತಂಬರಿ ಪೌಡರ್, ಇನ್ನಿದಕ್ಕೆ ಬೇವಿನ ಸೊಪ್ಪು ಮತ್ತು ಕಟ್ ಮಾಡಿಟ್ಕೊಂಡಂತ ಹಸಿಮೆಣಸಿನಕಾಯಿ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನೇನು ಈರುಳ್ಳಿ ತುಂಬಾ ಬ್ರೌನ್ ಕಲರ್ ಆಗಿಲ್ಲ, ಅದರ ಮೊದಲೇ ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೊಂಡಿದ್ದೀನಿ. ಇನ್ನು ನಮಗೆ ನೀರಲ್ಲಿ ಹಾಕಿಟ್ಕೊಂಡಂತ ಬದನೆಯನ್ನ ಹಾಕೊಳ್ಳೋಣ. ಇನ್ನಿದಕ್ಕೆ ಟೊಮೆಟೊ ಕೂಡ ಹಾಕೊಳ್ಳೋಣ. ಬದನೆಕಾಯನ್ನು ಹಾಕೊಳ್ಳುವಾಗಲೇ ಟೊಮೆಟೊ ಕೂಡ ಹಾಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಆದ್ಮೇಲೆ ಬದನೆ
ಸ್ಮೂತ್ ಆಗುತ್ತೆ ಅವಾಗ ನಮಗೆ ಉಪ್ಪು ಹಾಕೋಬೇಕು. ನಾನು ಇವಾಗ ಉಪ್ಪು ಹಾಕೊಡ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನಿದನ್ನ ಮೀಡಿಯಂ ಫ್ಲೇಮ್ ಅಲ್ಲಿಟ್ಟು 5 ನಿಮಿಷ ಬೇಯಿಸ್ಕೊಳ್ಳಿ. ನೀರು ಹಾಕೋಬೇಡಿ, ಇದರಲ್ಲೇ ಬೆಂದ ಸಿಗುತ್ತೆ ನಮಗೆ. 5 ನಿಮಿಷ ಆಗಿಲ್ಲ, ಹರಡಿಗೆ ತೊರೆದುಕೊಂಡು ನಾವು ನೀರಿನಲ್ಲಿ ಹಾಕಿಟ್ಟುಕೊಂಡಂತ ಹುಳಿ ನೀರನ್ನ ಹಾಕೋಬೇಕು. ಫುಲ್ ಹಾಕೋಬೇಡಿ, ಅರ್ಧದಷ್ಟು ಹಾಕೊಂಡಿದ್ರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಬಾಕಿ ಇಟ್ಕೊಂಡಿದ್ದೀನಿ, ಫುಲ್ ಹಾಕೊಂಡಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬೇಯಿಸ್ಕೊಳ್ಳಿ. ಇವಾಗ 5 ನಿಮಿಷ ಆಗಿದೆ, ನೋಡೋಣ. ನೋಡಿ, ಚೆನ್ನಾಗಿ ಬೆಂದ್ಕೊಂಡು ಪೇಸ್ಟ್ ತರ ಆಗಿದೆ. ಈ ರೀತಿಯಾಗಿ ಬೇಯಿಸ್ಕೊಳ್ಬೇಕು. ಇದು ಇಲ್ಲಿ ರೆಡಿಯಾಗಿದೆ. ಇನ್ನು ನಮಗೆ ತೆಂಗಿನಕಾಯಿ ಹುರ್ಕೋಬೇಕು. ತೆಂಗಿನ ತುರಿ ನಾನಿಲ್ಲಿ ತೆಂಗಿನೆಣ್ಣೆ ಹುಯ್ಕೊಳ್ತಾ ಇದ್ದೇನೆ. ಎಣ್ಣೆ ಬಿಸಿಯಾಗಿದೆ ನೋಡಿ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳೋಣ. 1/4 ಟೀಸ್ಪೂನಿನಷ್ಟು ಜೀರಿಗೆ ಹಾಕೊಳ್ತಾ ಇದ್ದೇನೆ. ಇನ್ನು ಒಣಮೆಣಸು ಮತ್ತು ಶುಂಠಿ ಹಾಕೊಳ್ತಾ ಇರೋದು. ಇನ್ನಿದಕ್ಕೆ ತೆಂಗಿನ ತುರಿ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲೋ ಫ್ಲೇಮ್ ಅಲ್ಲೇ ಇಟ್ಕೋಬೇಕು. ಎಣ್ಣೆ ಬಿಸಿ ಆದ್ಮೇಲೆ ಇಂಗ್ರೀಡಿಯೆಂಟ್ಸ್ ಹಾಕುವಾಗ ಲೋ ಫ್ಲೇಮ್ ಅಲ್ಲೇ ಇಟ್ಕೋಬೇಕು. ಇನ್ನು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ಇದು ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಚೆನ್ನಾಗಿ ಬ್ರೌನ್ ಕಲರ್ ಆಗಿದೆ. ಇನ್ನು ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳೋಣ. ನಾನಿಲ್ಲಿ 3 ಟೇಬಲ್ಸ್ಪೂನಿನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೇನೆ. ನಾನು ಅವಾಗ ಇಂಗ್ರೀಡಿಯೆಂಟ್ಸ್ ಹೇಳುವಾಗ ಕಾಶ್ಮೀರಿ ಚಿಲ್ಲಿ ಪೌಡರ್ ಹೇಳಿಲ್ಲ. ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೋಬೇಕು. ಆಮೇಲೆ ಮೀಟ್ ಮಸಾಲ ಹಾಕೊಂಡಿದ್ದೀನಿ. ಸ್ವಲ್ಪ ಸಾಂಬಾರ್ ಪೌಡರ್ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 2-3 ನಿಮಿಷ ಹುರ್ಕೋಬೇಕು. ಇಲ್ಲಿ ರೆಡಿಯಾಗಿದೆ. ಇನ್ನು ಇದನ್ನ ಮಿಕ್ಸಿ ಜಾರ್ನಲ್ಲಿ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕು. ಪೇಸ್ಟ್ ಮಾಡ್ಕೊಳ್ಳೋಣ. ನಾನು ಹುರ್ಕೊಂಡಂತ ಇಂಗ್ರೀಡಿಯೆಂಟ್ಸ್ ಅನ್ನ ಮಿಕ್ಸಿ ಜಾರ್ನಲ್ಲಿ ಹಾಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕೊಂಡಿದ್ದೀನಿ. ಇನ್ನು ಬಾಕಿ ಇರುವಂತ ಹುಳಿ ನೀರನ್ನ ಹಾಕೊಳ್ಳೋಣ. ಬಾಕಿರುವ ಹುಳಿ ನೀರನ್ನ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ಇನ್ನಿದನ್ನ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನೋಡಿ, ನಾನಿಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇನ್ನಿದನ್ನ ಬೇಯಿಸಿ ಇಟ್ಕೊಂಡಂತ ಬದನೆಕಾಯಿಗೆ ಹಾಕೊಳ್ಳೋಣ. ನಾನಿಲ್ಲಿ ಪೇಸ್ಟ್ ಅನ್ನ ಬದನೆಗೆ ಹಾಕೊಂಡಿದ್ದೀನಿ. ಇನ್ನಿದನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಈ ಟೈಮಲ್ಲಿ ನಿಮಗೆ ಉಪ್ಪು ಖಾರ ನೋಡಿಕೊಂಡು ಹಾಕೋಬಹುದು. ಒಂದು 2 ನಿಮಿಷ ಕುದಿಸ್ಕೊಳ್ಳೋಣ. ನೋಡಿ, 2 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇವಾಗ ಟೇಸ್ಟ್ ನೋಡಿಕೊಂಡು ನಿಮಗೆ ಉಪ್ಪು ಹಾಕೋಬಹುದು, ಖಾರ ಬೇಕಾದವರಿಗೆ ಖಾರ ಹಾಕೋಬಹುದು. ಇವಾಗ ಇಲ್ಲಿ ನಮ್ಮ
ಬದನೆಕಾಯಿ ಪಲ್ಯ ರೆಡಿ ಆಗಿದೆ ನೋಡಿ. ಈ ರೆಸಿಪಿ ಇಷ್ಟವಾಗಿದ್ರೆ ನೀವು ಮೈತ್ರಿ ಬ್ಯೂಟಿ ಚಾನಲ್ನ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೂ, ಅದೇ ರೀತಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಯಾಕಂದ್ರೆ ಅವರಿಗೂ ತುಂಬ ಯೂಸ್ಫುಲ್ ಆಗುತ್ತೆ. ಇದು ನಿಮಗೆ ಚಪಾತಿಗೂ ಪೂರಿಗೂ ತುಂಬ ಟೇಸ್ಟಿ ಆಗಿರುತ್ತೆ. ಬ್ರೇಕ್ಫಾಸ್ಟಿಗೆಲ್ಲ ಏನು ಒಳ್ಳೆ ರೆಸಿಪಿ ಇದು. ನಾವು ದೋಸೆ ಮಾಡೋದಿದ್ರು ತುಂಬಾ ಚೆನ್ನಾಗಿರುತ್ತೆ ದೋಸೆ ಒಟ್ಟಿಗೆ ತಿನ್ನಲಿಕ್ಕೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.